ಒಂದು ವೀಕ್ ಬ್ಯಾಕ್ ಹ್ಮ್ ಫ್ರೆಂಡು ಮತ್ತೆ ನಾವು ಒಬ್ಬರ ಹತ್ರ ಹೋಗಿದ್ವ, ಹ್ಮ್ ಅಂದ್ರೆ ಕಾಲ್ ಗರ್ಲ್ ಗರ್ಲ್ ಅಂದ್ರ ಅದ್ರ ಅವ್ರ ಲಾಡ್ಜ್ ಅಲ್ಲ, ಮನೆ ಮನೆ ಎಲ್ಲಿ? ಸರ್ ಹೇಳಿ, ನಮ್ಮೂರ ಪಕ್ಕ ಓಕೆ ಸರ್ ಅದು. ಬಟ್ ಅದು ಮನೆ ಅಲ್ಲ, ಲಾಡ್ಜ್ ಅಲ್ಲ ಮನೆ. ಹ್ಮ್ ಅವ್ರ ಮನೇಲಿ ಆತರ ಇದ್ ಮಾಡ್ತಿತ್ತು. ಹಂಗ್ ಫ್ರೆಂಡು ಕಾಂಡೋಮ್ ಹಾಕಿ ಮಾಡ್ದ, ಹ್ಮ್ ಬಟ್ ನಾನೇನು ಅಂದ್ರೆ ವಿತೌಟ್ ಕಾಂಡೋಮ್ ಮಾಡ್ದೆ. ಹ್ಮ್ ಬಟ್ ಸ್ಪರ್ಮ್ ಲೀಕ್ ಆಗೋವರೆಗೂ ಮಾಡಲಿಲ್ಲ. ಹ್ಮ್ ಸ್ಪರ್ಮ್ಸ್ ಲೀಕ್ ಆಗೋದಿನ 2 ಮಿನಿಟ್ಸ್ ಇದಾಗೆ ಹ್ಮ್ ಔಟ್ ತೆಗ್ದೆ. ಹ್ಮ್ ಏನ್ ತೊಂದ್ರೆ ಆಗಲ್ಲ ಸರ್. ನಿಮ್ದು ಸರ್ ನಿಮ್ಗೆ ಏಜ್ ಎಷ್ಟು ಅಂತ? ಸರ್ ಇವಾಗ 23. 23. ಅವ್ರಿಗೆ? ಅವ್ರಿಗೆ ಒಂದ ನನ್ ಎಷ್ಟು 20-30 ಒಳಗಡೆ ಆಗಿರುತ್ತೆ. 30 ಆಗಿರುತ್ತಾ? 30 ಒಳಗಡೆ. ಅಲ್ಲ, ನೀವು ಒಬ್ಬ ಪ್ರಾಸ್ಟಿಟ್ಯೂಟ್ ಹತ್ರ ಹೋಗ್ತಿದೀವಿ ಅಂತಂದ್ರೆ ಪ್ರೊಟೆಕ್ಷನ್ ಇಲ್ದ್ರ ಮಾಡೋ ತಪ್ಪಲ್ವಾ? ಮತ್ತೆ ನಿಮ್ಮ ಆರೋಗ್ಯದ ಮೇಲೆ ಏನಾದ್ರೂ ಪರಿಣಾಮ ಬೀರಿದ್ರೆ ಏನ್ ಮಾಡ್ತೀರಾ? ಅದಕ್ಕೆ ಸರ್ ಒಂದ್ ಕೆಲ್ಸ ಮಾಡಿ, ಹೋಗಿ ಒಂದ್ಸಲ ಚೆಕ್ ಮಾಡಿಸ್ಕೊಳ್ಳಿ. ಬ್ಲಡ್ ಚೆಕಪ್ಪ? ಹೌದು, ಬ್ಲಡ್ ಚೆಕಪ್ ಮಾಡಿಸಿ. ಆಗಿದ್ದು ಯಾವತ್ತು ಇದು? ಸರ್ ಇವಾಗ ಒಂದು 15 ಡೇಸ್ ಆಯ್ತು. 15 ಡೇಸ್ ಆಯ್ತಾ? ಒಂದ್ಸಲ ಚೆಕ್ ಮಾಡಿಸ್ಕೊಳ್ಳಿ, ಯಾಕಂದ್ರೆ ಏಡ್ಸ್ HIV ಅನ್ನೋದು ಲೇಟ್ ಆಗಿ ತಗೊಳುತ್ತೆ. ಅಂದ್ರೆ ಅದೆಲ್ಲ ಲೇಟ್ ಡಿಸೀಸ್, ಅಂದ್ರೆ ಈ ಅಂದ್ರೆ ಸ್ಲೋ ಪಾಯ್ಸನ್ ಅಂತೀವಲ್ಲ, ಸೊ ಆ ರೀತಿ ಅದು ಲೇಟ್ ಆಗಿ ರಿಯಾಕ್ಷನ್ ತೋರಿಸೋದು. ಒಂದು 20 ವರ್ಷ 30 ವರ್ಷಕ್ಕೆ ಬರೋದು ಅದು, ಇವಾಗ ತಪ್ಪು ಮಾಡಿದ್ರೆ. ಸೊ ನೆಗ್ಲೆಕ್ಟ್ ಮಾಡಕ್ ಹೋಗ್ಬೇಡಿ, ಖಂಡಿತ ಚೆಕ್ ಮಾಡಿಸ್ಕೊಳ್ಳಿ ಒಳ್ಳೆ ಹಾಸ್ಪಿಟ್ಲಗೆ ಹೋಗಿ. ದಯವಿಟ್ಟು ಚೆಕ್ ಮಾಡಿಸ್ಕೊಳ್ಳಿ, ದಿಸ್ ಇಸ್ ನಾಟ್ ಎ ಸಿಲ್ಲಿ ಮ್ಯಾಟರ್. ಸೊ ಹೋಗಿ ಖಂಡಿತ ನೀವು ಚೆಕ್ ಮಾಡಿಸ್ಕೊಂಡು ತುಂಬಾ ಉತ್ತಮ, ಇಲ್ಲಾಂತಂದ್ರೆ ಮುಂದಕ್ಕೆ ಏನಾಗುತ್ತೋ ಗೊತ್ತಾಗಲ್ಲ. ಅಲ್ಲ, ಫಸ್ಟ್ ಆಫ್ ಆಲ್ ನೀವು ಪ್ರಾಸ್ಟಿಟ್ಯೂಟ್ ಹತ್ರ ಹೋಗಿರೋದೇ ತಪ್ಪು, ಅದರಲ್ಲೂ ವಿತೌಟ್ ಏನು ಸೇಫ್ಟಿ ಇಲ್ದಿರ ಮಾಡಿರೋದು ಇನ್ನ ದೊಡ್ಡ ತಪ್ಪನೆ ನನ್ನ ಪ್ರಕಾರ. ಬಟ್ ಅದು ಸರ್ ಒಳಗಡೆ ಲೀಕ್ ಆಗಿಲ್ಲ, ಲೀಕ್ ಆಗಿಂತ ಮುಂಚೆನೆ ಹೊರಟಿದ್ದೆ. ಅಲ್ಲ, ಅದು ಸೆಕೆಂಡ್ರಿ. ಬಟ್ ವೆನ್ ಯು ಆರ್ ಗೋಯಿಂಗ್ ಟು ದಟ್ ಲೇಡಿ, ಅವ್ರೆಷ್ಟು ಜನರ ಹತ್ರ ಮಲಗಿರ್ತಾರೋ, ಅವ್ರು ಯಾವ ರೀತಿ ಅವರು ಅನ್ನೋದು ಸ್ನಾನ ಮಾಡಿರ್ತಾರೋ ಇಲ್ವೋ, ಹೈಜಿನಿಕ್ ಆಗಿರ್ತಾರೋ ಇಲ್ವೋ, ಎಷ್ಟು ಜನ ಹತ್ರ ಮಲಗಿರ್ತಾರೋ, ಅವ್ರಿಗೆ ಯಾವ ರೀತಿ ಡಿಸೀಸ್ ಇರುತ್ತೋ ಯಾವ ಗಂಡ್ಸ್ಗೆ, ಸೊ ಈ ಅಮ್ಮನ ಹೋಗೋ ಅಂತ ಗಂಡ್ಸ್ಗೆ ಹೆಂಗಿರುತ್ತೋ, ಇಲ್ಲಾಂದ್ರೆ ಅವ್ರು ಬರೋರು ಎಂಥವ್ರು ಇರ್ತಾರೋ, ಅದೆಲ್ಲ ನಿಮ್ಗೆ ಗೊತ್ತಿರಲ್ವಲ್ಲ. ನೀವು ಹುಡುಗರು ಚಲ್ಲಾಟ ತಡ್ಕೊಳಕ್ ಆಗಲ್ಲ ಅಂತ ಹೋಗ್ಬಿಡ್ತಾರ, ದಟ್ ಈಸ್ ಎ ಅದು ಬೇರೆ ಮ್ಯಾಟರ್. ಬಟ್ ವೆನ್ ಯು ಗೋ ಇನ್ ಪ್ರಿಕಾಷನ್ಸ್ ತಗೊಂಡ್ ಹೋಗೋದು ಇಂಪಾರ್ಟೆಂಟ್ ಆಗುತ್ತಲ್ವಾ? ನೆಗ್ಲೆಕ್ಟ್ ಮಾಡ್ಬೇಡಿ, ಖಂಡಿತ ಹೋಗಿ. ಸರ್ ಬೈ ಚಾನ್ಸ್ ಏನಾದ್ರೂ ಪಾಸಿಟಿವ್ ಬಂದ್ರೆ ಅದು ಇವಾಗಿಂದನೇ ಟ್ರೀಟ್ಮೆಂಟ್ ತಗೊಳ್ಳಿ. ಟ್ರೀಟ್ಮೆಂಟ್ ತಗೊಂಡ್ರೆ ಖಂಡಿತ ಕ್ಯೂರ್ ಆಗೋ ಚಾನ್ಸಸ್ ಇರುತ್ತೆ. ನೆಗೆಟಿವ್ ಅಂದ್ರೆ ಏನು ತೊಂದರೆ ಇಲ್ಲ ಏನಿಲ್ಲ ಸರ್. ಅದು ಬೈ ಚಾನ್ಸ್ ಪಾಸಿಟಿವ್ ಅಂದ್ರೆ ಯಾರಿಗೂ ಹೇಳಲ್ವಾ ಅವರು? ಹೇಳ್ರು. ಯಾರಿಗೂ ಹೇಳಲ್ಲ, ಯಾರಿಗೂ ಹೇಳಲ್ಲ, ಬಟ್ ನೀವು ಪ್ರಿಕಾಷನ್ಸ್ ತಗೋಬೇಕಾಗುತ್ತಲ್ಲ. ನಮ್ಗೆ ಹೇಳ್ತಾರೆ ಮಾತ್ರ. ಹೌದು, ಸ್ಪ್ರೆಡ್ ಮಾಡಕ್ ಹೋಗಲ್ಲ ಅವರು. ಹೌದು, ಖಂಡಿತ ಸರ್. ನನ್ನ ಪ್ರಕಾರ ಏನ್ ಸರ್ ನಿಮ್ ಪ್ರಕಾರ ಪ್ರಾಬ್ಲಮ್ ಏನ್ ಬರಲ್ಲ? ನನ್ ಪ್ರಕಾರ ಇಲ್ಲ ಅನ್ಸುತ್ತೆ, ಯಾಕಂದ್ರೆ ನೀವು ಅವ್ರನ್ನ ಕೇಳಬೇಕಿತ್ತು ಎಷ್ಟ್ ಸಲ ಎಷ್ಟ್ ಅಂದ್ರೆ ಅದು ಅವ್ರದ್ದು ಸೇಮ್ ಇದೆ ವರ್ಕ್ ಕೆಲ್ಸನೇನಾ, ಸೆಕ್ಸ್ ವರ್ಕ್ ಏನಾ ಅವ್ರದ್ದು? ಸರ್ ಅನ್ಸುತ್ತೆ ಅವ್ರದ್ದು ಮನೆ ಹೋಟ್ನಲ್ಲಿ ಅವರು ಅಂದ್ರೆ ಅವ್ರ ಮದ್ವೆ ನೈಟ್ ಮಾತ್ರ ಅವರು ಮದ್ವೆ ಆಗಿದೆ ಅಂತ ಕೇಳದೆ ಹ್ಞೂ ಅಂತ ಹೇಳಿದ್ರು. ಓಕೆ ಓಕೆ. ಅಲ್ಲ, ಅವ್ರನ್ನ ನೀವು ಅವ್ರ ಹೇಳ್ಬೇಕಿತ್ತಲ್ವ ಅಟ್ಲೀಸ್ಟ್ ನೀವು ಕಾಂಡೋಮ್ ಹಾಕೊಂಡ್ ಮಾಡಿ ಅಂತ. ಸರ್ ಅವ್ರು ಯಾಕೆ ಹಾಕೊಂಡು ನಾನೇ ಬೇಡ ಆಮೇಲೆ ತೆಗಿತೀನಿ ಅಂತ ಹೇಳಿದೆ. ಓಕೆ ಓಕೆ, ನೀವೇ ಬೇಡ ಅಂದ್ಬಿಟ್ರಾ? ಸೊ ಓಕೆ, ಯಾಕಂದ್ರೆ ಆ ಪ್ಲೇಸ್ ಹೆಂಗಿರುತ್ತೋ ಏನೋ ಹೈಜಿನಿಕ್ ಆಗಿ ಇರುತ್ತೋ ಇರಲ್ವೋ, ಅಲ್ಲಿ ಇನ್ಫೆಕ್ಷನ್ಸ್ ಆಗಿರುತ್ತೋ ಬ್ಯಾಕ್ಟೀರಿಯಸ್ ಇರುತ್ತೋ ಇಲ್ಲೋ ಅಂತ ನಾವು ಕಣ್ಣಲ್ಲಿ ನೋಡಿದ್ರೆ ಹೇಳ್ಬೋದು. ಇವನ್ ಐ ಡೋಂಟ್ ನೋ, ಅದು ನೀವು ಎಕ್ಸ್ಪ್ಲೇನ್ ಮಾಡಿದ್ರೆ ನಾನು ಏನೋ ಒಂದು ಹೇಳ್ಬೋದು, ಬಟ್ ಅಲ್ಲಿ ಹೆಂಗಿರುತ್ತೋ ಏನೋ ಯಾರಿಗೂ ಗೊತ್ತಿರುತ್ತೆ.
ಸರ್ ನಮ್ಮ ಬಾಡಿಲಿ ಯಾವ ತರ ಬದಲಾವಣೆ ಆಗ್ತಿದೆ ಅಂದ್ರೆ ಏನಿಲ್ಲ ಸರ್, ನಾರ್ಮಲ್ ಆಗಿ ಇದ್ದೀನಿ ಈಗ. ಏನು ಕೆಲವು ಹೇಳ್ತೀರಾ? ಕೆಲವು ವಿಡಿಯೋಸ್ ಗಳು ನೋಡಿದೆ ಯೂಟ್ಯೂಬಲ್ಲಿ, ಸ್ಟಾರ್ಟಿಂಗ್ ಮುಕ್ತಲೆಲ್ಲ ಏನಾದ್ರು ಆಗ್ತಾ ಇರುತ್ತೆ, ತಲೆನೋವು ಜ್ವರ ಈ ತರ ಎಲ್ಲ ಬರುತ್ತೆ ಸಣ್ಣದಾಗಿ ಅಂತ. ನಾರ್ಮಲ್ ಸಿಂಪ್ಟಮ್ಸ್ ಬರೋ ಸ್ಟಾರ್ಟ್ ಆಗುತ್ತೆ, ಬಟ್ ಇದು ಲೇಟ್ ರಿಯಾಕ್ಷನ್ ತಗೊಳೋದು ಅಂದ್ರೆ ಲವ್ ಪಾಯ್ಸನ್ ತರ. ಇವಾಗ ಸಡನ್ ಆಗಿ ಗೊತ್ತಾಗಲ್ಲ ಮುಂದಕ್ಕೆ. ಫಸ್ಟ್ ಆಫ್ ಆಲ್ ಹೇಳಿಲ್ಲ ಬ್ರದರ್, ನೀವು ಹೋಗಿರತ್ತೆ ತುಂಬಾ ತಪ್ಪು, ಅದರಲ್ಲೂ ವಿತೌಟ್ ಪ್ರೊಟೆಕ್ಷನ್, ವಿತೌಟ್ ಏನು ಸೇಫ್ಟಿ ಇಲ್ದಿರೋ ಬರೋದು ಇನ್ನಾ ದೊಡ್ಡ ತಪ್ಪು. ಇಲ್ಲಿ ಒಂದ್ಸಲ ಚೆಕಪ್ ಮಾಡಿಸ್ಕೊಳ್ಳಿ, ಆಮೇಲೆ ನಾರ್ಮಲ್ ಬಂದ್ರೆ ಮತ್ತೆ 6 ತಿಂಗಳಿಗೊಂದ್ಸಲ, 6 ತಿಂಗಳಿಗೊಂದ್ಸಲ ಖಂಡಿತ ನೀವು ಚೆಕ್ ಮಾಡಿಸ್ತಾನೆ ಇರ್ಬೇಕು. ಎಷ್ಟು ದಿನ ಅವ್ರೆ ಸರ್ ಲೈಫ್ ಲಾಂಗ್? ಲೈಫ್ ಲಾಂಗ್ ಅನ್ನೋದಕ್ಕಿಂತ ನೀವು ಚೆಕ್ ಮಾಡಿಸಿದ್ರೆ ಆರೋಗ್ಯ ಏನಾಗೋದಿಲ್ಲ ಚೆಕ್ ಮಾಡಿಸೋದಕ್ಕೆ. ಆರೋಗ್ಯಕ್ಕಿಂತ ದೊಡ್ಡದಾ? ಹೌದು ಚೆಕ್ ಮಾಡಿಸ್ತಾರೆ. ಸರ್ ಈಗ 15 ಡೇಸ್ ಆಗಿದೆಯಲ್ಲ, ಇನ್ನೊಂದು ವೀಕ್ ಬಿಟ್ಟು ಚೆಕ್ ಮಾಡಿಸ್ಲಾ? ಮಾಡಿಸಿ ಮಾಡಿಸಿ. ಬಟ್ ಹೋಗ್ತೀರಾ, ಬಟ್ ಹೋಗುವಾಗ ಪ್ರಿಕಾಷನ್ಸ್ ತಗೊಂಡು ಹೋಗೋದು ತುಂಬಾ ಉತ್ತಮ. ಯಾಕಂದ್ರೆ ನಿನ್ನ ಚಿಕ್ಕ ಮಕ್ಕಳಲ್ಲ, 23 ವರ್ಷ, ದಟ್ ಈಸ್ ನಾಟ್ ಎ ಸ್ಮಾಲ್ ಏಜ್. ಸೊ ನಿಮ್ ಡಿಸಿಷನ್ ತಗೊಳೋದಕ್ ಆಗುತ್ತೆ. ಬಟ್ ಈ ಏಜ್ ಅಲ್ಲಿ ಏನ್ ಗೊತ್ತಾ, ಈ ಚಂಚಲ ಅನ್ನೋದು ತುಂಬಾ ಏನ್ ಮಾಡ್ತಿದೀವಿ ಏನು ಅಂತ ಗೊತ್ತಾಗಲ್ಲ. 24-25 ಬಂದ ಮೇಲೆ ಗೊತ್ತಾಗುತ್ತೆ ಲೈಫ್ ಏನು ಅನ್ನೋದು. ಬಟ್ ಸ್ಟಿಲ್ ಓಕೆ, ನೀವು ಖಂಡಿತ ಚೆಕ್ ಮಾಡಿಸ್ಕೊಳ್ಳಿ, ಹೆಲ್ತ್ ಬಗ್ಗೆ ಕೇರ್ ಮಾಡಿ ಅಷ್ಟೇ. ಓಕೆ ಸರ್, ವಿಡಿಯೋ ಯೂಟ್ಯೂಬ್ ಅಲ್ಲೆಲ್ಲ ನೋಡ್ತಾ ಇರ್ತೀನಿ ಸರ್, ತುಂಬಾ ಚೆನ್ನಾಗಿ ಮಾಡ್ತೀರಾ. ಓಕೆ ಓಕೆ, ಬಟ್ ಚೆಕ್ ಮಾಡಿಸಿ ಬ್ರದರ್, ಆರೋಗ್ಯದ ಕಡೆ ಗಮನ ಇರಲಿ, ನೆಗ್ಲೆಕ್ಟ್ ಮಾಡಕ್ ಹೋಗ್ಬೇಡಿ. ಇಟ್ ಈಸ್ ನಾಟ್ ಇದಂದ್ರೆ ಹೆಂಗ್ ಗೊತ್ತಾ, ಏನೋ ಮಾಡಕ್ ಹೋಗ್ತಿವಿ ಇನ್ನೊಂದೇನೋ ಆಗ್ಬಿಡುತ್ತೆ, ಅದನ್ನ ಮಾಡಕ್ಕೆ ದಾರಿ ಮಾಡ್ಕೊಡ್ಬೇಡಿ. ದಯವಿಟ್ಟು ಹೋಗಿ ಚೆಕ್ ಮಾಡಿಸಿ, ನಿಮ್ ಹೆಲ್ತ್ ನ ಕಾಪಾಡ್ಕೊಳ್ಳಿ. ಇಷ್ಟ ಹೇಳ್ಬಲ್ಲೆ ನಾನು ಅಷ್ಟೇ. ಸರ್ ಬೈ ಚಾನ್ಸ್ ಏನಾದ್ರು ಸ್ಟಾರ್ಟಿಂಗ್ ಅಂತಂದಲೇ ಪಾಸಿಟಿವ್ ಬಂದ್ರೆ ತುಂಬಾ ಎಲ್ಲ ಹಣ ಖರ್ಚಾಗುತ್ತಾ ಸರ್? ಇಲ್ಲ, ಅದಕ್ಕೆ ಟ್ರೀಟ್ಮೆಂಟ್ ಎಲ್ಲ ಇರುತ್ತೆ, ಬಟ್ ಕ್ಯೂರ್ ಆಗುವಂತ. ಯಾಕಂದ್ರೆ ಎಷ್ಟು ಪರ್ಸೆಂಟೇಜ್ ಮೇಲೆ ನಿಮ್ದು ಆಗಿದೆ, ಅವ್ರದ್ದು ಏನಾದ್ರು ಆಗಿದೆಯಾ ಇಲ್ವಾ, ಅವ್ರಿಗೆ ಇದೆಯಾ ಇಲ್ವಾ ಅನ್ನೋದು ನಮ್ಗೆ ಗೊತ್ತಿಲ್ವಲ್ಲ, ಅದ್ರ ಮೇಲೆ ನಿಂತ್ಕೊಳುತ್ತೆ. ಬಟ್ ಯು ಡೋಂಟ್ ವರಿ, ಎಲ್ಲದಕ್ಕೂ ಪಾಸಿಟಿವ್ ಆಗಿ ಥಿಂಕ್ ಮಾಡೋದು ಈಗ ನಮ್ಮ ಮೇಲೆ ಇರುತ್ತೆ. ಬಟ್ ಇವಾಗ ನೆಗೆಟಿವ್ ಬೇಡ, ಪಾಸಿಟಿವ್ ಆಗಿ ಥಿಂಕ್ ಮಾಡು, ನೋಡುವ. ಓಕೆ ಸರ್. ಓಕೆ ಬಾ.